ನಮಸ್ಕಾರ ಎಲ್ರಿಗೂ. ಇವತ್ತು ಮಸಾಲೆ ದೋಸೆ ಕೊಬ್ಬರಿ ಚಟ್ನಿ ಮಾಡೋದು ನೋಡಿಸ್ತಾ ಇದ್ದೀನಿ. ಫಸ್ಟು ಚಟ್ನಿಗೆ ಬೇಕಾಗಿರೋದು ಒಂದು ಹೋಳಷ್ಟು ಕೊಬ್ಬರಿ ಚಿಪ್ಪು ನಾನು ತುರಿದಿಟ್ಕೊಂಡಿದ್ದೀನಿ, ಒಂದು ಎರಡು ಚಮಚ ಹುರಿಗಡಲೆ, ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಇದೆಲ್ಲ ಹಾಕಿ ರುಬ್ಕೋಬೇಕು. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನ ಬೇಳೆ ಇದೆ, ಸ್ವಲ್ಪ ಕರಿಬೇವು. ಇದು ಫಸ್ಟು ರುಬ್ಕೊಂಡು ಬರೋಣ. ಈ ಮೂರು ಐಟಮ್ಮು ಹಾಕಿ ನೋಡಿ, ಈಗ ರುಬ್ಬಿದ್ದಾಗಿದೆ. ಇದಕ್ಕೆ ಒಗ್ಗರಣೆ ಇಟ್ಕೊಳ್ಳೋಣ ನೋಡಿ. ಒಗ್ಗರಣೆ ಹಾಕ್ಕೊಳ್ಳೋಣ ಈಗ. ಇವಾಗ ಚಟ್ನಿ ರೆಡಿ ಆಯಿತು, ಒಗ್ಗರಣೆ ಹಾಕ್ಕೊಳ್ಳೋಣ. ನಾನು ಕಡಾಯಿ ಇಟ್ಟು ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಅದರಲ್ಲಿ ನೋಡಿ ಎಲ್ಲ ಮಿಕ್ಸ್ ಇದೆ. ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆ ಒಂದು ಸ್ಪೂನ್ ಅಷ್ಟು ಅದು ಹಾಕ್ಕೊಳ್ಳೋದು. ಸ್ವಲ್ಪ ಕರಿಬೇವು. ಆಯ್ತು, ಅದು ಒಗ್ಗರಣೆ. ಇವಾಗ ಇದು ಚಟ್ನಿಗೆ ಹಾಕ್ಕೊಂಡು ಬಿಡೋಣ. ಚಟ್ನಿಗೆ ಹಾಕ್ಬಿಟ್ಟು ಕಲಸಿಬಿಟ್ರೆ ಆಯಿತು. ಇವಾಗಿಟ್ಟು ಇವಾಗ ಆಲೂಗಡ್ಡೆ ಪಲ್ಯ ಮಾಡೋದು ಹೇಳ್ತೀನಿ. ಈಗ ಆಲೂಗಡ್ಡೆ ಪಲ್ಯ ಮಾಡೋದು ಹೇಳ್ತೀನಿ. ನಾನು ಒಂದು ಅರ್ಧ ಕೆ ಜಿಯಷ್ಟು ಆಲೂಗಡ್ಡೆ ತಗೊಂಡಿದ್ದೀನಿ, ಬೇಯಿಸಿಟ್ಕೊಂಡಿದ್ದೀನಿ, ಜಿಪ್ಪೆ ಇದು ಹೊಟ್ಟೆಲ್ಲ ತೆಗೆದು. ಒಂದು ಎರಡು ದೊಡ್ಡ ಈರುಳ್ಳಿ ತಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ, ಒಗ್ಗರಣೆಗೆ ಬೇಕಾದಷ್ಟು ಸಾಸಿವೆ, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮ್ಯಾಶ್ ಮಾಡಿಸ್ಕೊಳ್ಳೋಣ. ಈ ಥರ ಅಂದರೆ ಆಗ್ಬಿಡತ್ತೆ. ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ನೋಡಿ. ಇದು ಒಂದು ಸ್ಪೂನಷ್ಟು ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆ. ಸಾಸಿವೆ ಚೆನ್ನಾಗಿ ಸಿಡಿಬೇಕು, ಇಲ್ಲಾಂದರೆ ಸಾಸಿವೆ ತಿಂದರೆ ಕಹಿ ಬರುತ್ತೆ. ನನ್ನ ಚಾನಲ್ ನೋಡ್ತಾ ಇರೋರೆಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ಕೊಳ್ಳಿ, ಶೇರ್ ಮಾಡಿ ಎಲ್ರಿಗೂ, ಬೆಲ್ ಬಟನ್ ಒತ್ತಿ. ಇನ್ನು ಹೋಮ್ ಫುಡ್ ಎಲ್ಲ ಚೆನ್ನಾಗಿರೋ ಫುಡ್ ಎಲ್ಲ ಮಾಡಿ ತೋರಿಸ್ತೀನಿ. ಕರಿಬೇವು, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ಕೊಂಡು ಬಿಡೋಣ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು. ಈ ಆಲೂಗಡ್ಡೆ ಪಲ್ಯಗಳಿಗೆಲ್ಲ ಸ್ವಲ್ಪ ಉಪ್ಪು ಕಡಿಮೆನೇ ಇಡ್ಕತ್ತೆ. ಬೇರೆ ಪಲ್ಯಗಳ ಥರ ಹಾಕ್ಬಿಟ್ರೆ ಇದಕ್ಕೆ ಜಾಸ್ತಿ ಉಪ್ಪು ಹಾಕ್ಬಿಡತ್ತೆ.
ಸ್ವಲ್ಪ ಹೊತ್ತು ಹುರ್ಕೋಬೇಕು. ಒಂದು 5 ನಿಮಿಷದಲ್ಲಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗತ್ತೆ, ಅಷ್ಟು ಸಾಕು. ಈಗ ಒಂಚೂರು ಅರಿಶಿನ ಹಾಕೋಬೇಕು. ನಾನು ಆಗಲೇ ಹೇಳಿಲ್ಲ ಅರಿಶಿನ ಆಲೂಗಡ್ಡೆ ಪಲ್ಯಕ್ಕೆ ಅರಿಶಿನ ಇಲ್ದಿರೋ ಇದ್ದರೆ ಚೆನ್ನಾಗಿರಲ್ಲ. ಆಯ್ತು, ಇವಾಗ ಈ ಒಗ್ಗರಣೆ, ಇವಾಗ ಆಲೂಗಡ್ಡೆ ಹಾಕ್ಬಿಡೋಣ ಇದರಲ್ಲಿ. ಬೇಕಾದರೆ ಸ್ವಲ್ಪ ತೆಳ್ಳಗಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೋಬೋದು, ಅದು ಬೇಡ ಅಂದರೆ ಹಂಗೇನು ಇಟ್ಕೋಬೋದು. ಒಂದು ಸ್ವಲ್ಪ, ಒಂದು 2 ನಿಮಿಷ ಬಿಡೋಣ ಸಿಮ್ಮಲ್ಲಿಟ್ಟು. ನೋಡಿ, ಇವಾಗ ಒಂದು 2 ನಿಮಿಷ ಆಯಿತು, ಆಗಿದೆ. ಸಿಮ್ಮಲ್ಲಿಟ್ಟರೆ ಸಾಕು. ನೋಡಿ, ಆಯ್ತು, ಇವಾಗ ಪಲ್ಯ ಆಯಿತು. ನೋಡಿ, ಇವಾಗ ನಾನು ದೋಸೆ ಹಾಕೋದು ನೋಡಿಸ್ತೀನಿ. ದೋಸೆ ಹಿಟ್ಟು ಮನೆಯಲ್ಲೇ ರುಬ್ಕೊಂಡಿರೋದು. 1/4 ಗ್ಲಾಸು ಅಕ್ಕಿ ಹಾಕಿದ್ರೆ 1 ಗ್ಲಾಸು ಉದ್ದಿನಬೇಳೆ ಸಾಕು. ಸ್ವಲ್ಪ ಮೆಂತ್ಯ ಹಾಕ್ಕೊಂಡು ರುಬ್ಕೋಬೇಕು. ನಿಮಗೆ ಅದು ಅಷ್ಟೇ ರುಬ್ಕೊಂಡು ಹಾಕಿದ್ರೆ ದೋಸೆ ಬಿಳಿ ಬರುತ್ತೆ. ಸ್ವಲ್ಪ ರೆಡ್ನೆಸ್ ಬೇಕು ಅಂದರೆ, ಇಲ್ಲಾಂದರೆ ಅವಲಕ್ಕಿ ಹಾಕ್ಕೋಬೋದು, ಇಲ್ಲಾಂದರೆ ಮನೆಯಲ್ಲೇ ಸ್ವಲ್ಪ ಮಿಕ್ಕಿರೋ ಅನ್ನ ಹಾಕಿ ರುಬ್ಕೋಬೋದು, ಇಲ್ಲಾಂದರೆ ನಿಮ್ಮ ಇಷ್ಟ ಅಂಗಡಿಯಿಂದ ತಗೊಂಡು ಬಂದು ಹಾಕ್ಕೋಬೋದು. ಹೆಂಚು ಬಿಸಿಯಾಗಿದೆ ನೋಡಿ ದೋಸೆ. ಇದು ಮಸಾಲೆ ದೋಸೆ ಅಲ್ವಾ? ಸ್ವಲ್ಪ ಪಲ್ಯ ಇಡೋಣ. ಮಸಾಲೆ ದೋಸೆ ರೆಡಿ. ಇವಾಗ ನೋಡಿ, ಮಸಾಲೆ ದೋಸೆ ತಿನ್ನಲು ರೆಡಿ. ನನ್ನ ಚಾನಲ್ ನೋಡ್ತಾ ಇರೋರೆಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕೆಳಗಿರೋ ಬೆಲ್ ಬಟನ್ ಒತ್ತಿ,